ಶಾ ಭಾರತದಲ್ಲಿ ಅಲ್ಲ ಪಾಕಿಸ್ತಾನದಲ್ಲಿ ಐಶ್ವರ್ಯ ರಾಯ್ ಸಿಕ್ಕಾಪಟ್ಟೆ ಸಂಚಲನ ಸೃಷ್ಟಿಸಿದ್ರು. ಕಳೆದ 3 ವರ್ಷಗಳಿಂದ ಬಾಲಿವುಡ್ ಬ್ಯೂಟಿ ಐಶ್ವರ್ಯ ರಾಯ್ ಬಚ್ಚನ್ ಒಂದೇ ಒಂದು ಸಿನಿಮಾದಲ್ಲಿ ನಟಿಸಿಲ್ಲ. ಆದರೂ ಪಾಕಿಸ್ತಾನದಲ್ಲಿ ಹವಾ ಹುಟ್ಟಿಸಿದ್ದು ಹೇಗೆ ಅನ್ನುವ ಪ್ರಶ್ನೆ ಹುಟ್ಟುವುದು ಸಹಜ. ಆದರೆ 2021 ರಲ್ಲಿ ಪಾಕಿಸ್ತಾನದಲ್ಲಿ ಐಶ್ವರ್ಯ ರಾಯ್ ಹೆಸರು ಸಂಚಲನ ಸೃಷ್ಟಿಸಿದ್ದು 100ಕ್ಕೆ 100 ರಷ್ಟು ನಿಜ. 2021 ಐಶ್ವರ್ಯ ರಾಯ್ ಬಚ್ಚನ್ ಅಂತದೇನು ಮಾಡಿದ್ರು, ಭಾರತದಲ್ಲಿ ಸುದ್ದಿ ಆಗದೆ ಪಾಕಿಸ್ತಾನದಲ್ಲಿ ಸದ್ದು ಮಾಡಿತ್ತು ಯಾಕೆ, ಈ ರೀತಿಯಾದಂತಹ ಪ್ರಶ್ನೆ ಸಹಜವಾಗಿ ಅವರ ಅಭಿಮಾನಿಗಳಲ್ಲಿ ಮೂಡುತ್ತೆ. ಆದರೆ ಪಾಕ್ನಲ್ಲಿ ಸಂಚಲನ ಸೃಷ್ಟಿಸಿದ್ದು ಐಶ್ವರ್ಯ ರಾಯ್ ಅಲ್ಲ, ಬದಲಿಗೆ ಐಶ್ವರ್ಯ ರಾಯ್ ರೀತಿಯೇ ಕಾಣುವ ತದ್ರೂಪಿ. ಹಾಗಿದ್ರೆ ಐಶ್ವರ್ಯ ರಾಯ್ ತದ್ರೂಪಿ ಯಾರು, ಆಕೆ ಸೃಷ್ಟಿಸಿದ್ದ ಸಂಚಲನ ಏನು ಅನ್ನೋದನ್ನ ಬನ್ನಿ ನೋಡೋಣ. 2021 ಮಾರ್ಚ್ ತಿಂಗಳಲ್ಲಿ ಪಾಕಿಸ್ತಾನದ ಆಮ್ನಾ ಇಮ್ರಾನ್ ರಾತ್ರೋರಾತ್ರಿ ಇಂಟರ್ನೆಟ್ ನಲ್ಲಿ ಸೆನ್ಸೇಷನ್ ಸೃಷ್ಟಿಸಿದ್ಲು. ನೋಡಲು ಥೇಟ್ ಮಾಜಿ ವಿಶ್ವಸುಂದರಿ ಐಶ್ವರ್ಯ ರಾಯ್ ಬಚ್ಚನ್ ರಂತೆಯೇ ಕಾಣುವ ಆಮ್ನಾ ಇಮ್ರಾನ್ ಕಂಡು ನೆಟ್ಟಿಗರು ಫುಲ್ ಥ್ರಿಲ್ ಆಗಿದ್ರು. ಇಲ್ಲಿಂದ ಪಾಕಿಸ್ತಾನದಲ್ಲಿ ಈಕೆ ಸೋಷಿಯಲ್ ಮೀಡಿಯಾದ ಪ್ರಭಾವಿಗಳ ಪಟ್ಟಿ ಸೇರಿದ್ದಾಳೆ. ಅದೇ ಆಮ್ನಾ ಇಮ್ರಾನ್ ಭಾರತದಲ್ಲೂ ಐಶ್ವರ್ಯ ರಾಯ್ ಬಚ್ಚನ್ ತದ್ರೂಪಿ ಎನ್ನುವ ಕಾರಣಕ್ಕೆ ಸಂಚಲನ ಸೃಷ್ಟಿಸಿದ್ಲು. ಆಮ್ನಾ ಇಮ್ರಾನ್ ಇಂಟರ್ನೆಟ್ ನಲ್ಲಿ ಸಂಚಲನ ಸೃಷ್ಟಿಸುವುದಕ್ಕೂ ಮುನ್ನ ಆಕೆಯನ್ನ ಇನ್ಸ್ಟಾಗ್ರಾಮ್ ನಲ್ಲಿ ಕೇವಲ 2,000 ಮಂದಿ ಫಾಲೋ ಮಾಡ್ತಾ ಇದ್ರು. ಆದ್ರೆ ಇನ್ನೂ 1 ವರ್ಷವೂ ಕಳೆದಿಲ್ಲ, ಆಗಲೇ ಈಕೆಯನ್ನ ಇನ್ಸ್ಟಾಗ್ರಾಮ್ ನಲ್ಲಿ ಸುಮಾರು 27,000 ಮಂದಿ ಫಾಲೋ ಮಾಡ್ತಿದ್ದಾರೆ. ಹೀಗಾಗಿ ಆಮ್ನಾ ಇಮ್ರಾನ್ ತನ್ನ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ವೈರಲ್ ವರ್ಲ್ಡ್ ವೈಡ್ 2021 and 2022 ಎಂದು ಬರೆದುಕೊಂಡಿದ್ದಾರೆ. ಐಶ್ವರ್ಯ ರಾಯ್ ತದ್ರೂಪಿ ಪಾಕಿಸ್ತಾನದ ನಾಗರಿಕಳಾಗಿದ್ದರೂ ಈಕೆಗೆ ಭಾರತದ ನಂಟಿದೆ. ಕಳೆದ ವರ್ಷ ಮಾರ್ಚ್ ತಿಂಗಳಲ್ಲಿ ಈಕೆ ಇಂಟರ್ನೆಟ್ ನಲ್ಲಿ ಸೆನ್ಸೇಷನ್ ಆಗ್ತಾ ಇದ್ದಂತೆ ಭಾರತದೊಂದಿಗಿರುವ ನಂಟಿನ ಬಗ್ಗೆ ಮಾಹಿತಿಯನ್ನ ಹಂಚಿಕೊಂಡಿದ್ಲು. ನನ್ನ ತಂದೆ ಪಾಕಿಸ್ತಾನಿ, ಆದ್ರೆ ಅವರ ಪೋಷಕರು ಭಾರತೀಯರಾಗಿದ್ರು. ನನ್ನ ತಾಯಿ ಹಾಗೂ ಅವರ ಪೋಷಕರು ಅಫ್ಘಾನಿಸ್ತಾನದವರು. ನಾನು ಇಂಗ್ಲಿಷ್ ಮತ್ತು ಉರ್ದು ಭಾಷೆಯನ್ನ ಸುಲಲಿತವಾಗಿ ಮಾತನಾಡಬಲ್ಲೆ. ಪರ್ಷಿಯನ್ ಹಾಗೂ ಪಂಜಾಬಿ ಭಾಷೆಯ ಅರಿವಿದೆ ಎಂದು ಆಮ್ನಾ ಇಮ್ರಾನ್ ತಿಳಿಸಿದ್ರು. ದಕ್ಷಿಣ ಭಾರತದ ಖ್ಯಾತ ನಿರ್ದೇಶಕ ಮಣಿರತ್ನಂ ನಿರ್ದೇಶನದ ಪೊನ್ನಿಯನ್ ಸೆಲ್ವನ್ ಸಿನಿಮಾದಲ್ಲಿ ಐಶ್ವರ್ಯ ರಾಯ್ ನಟಿಸುತ್ತಿದ್ದಾರೆ. ದೊಡ್ಡ ತಾರಾಬಳಗವೇ ಇರುವ ಈ ಸಿನಿಮಾ ಶೂಟಿಂಗ್ ಹಂತದಲ್ಲಿದೆ. ಕಳೆದ 3 ವರ್ಷಗಳಿಂದ ಐಶ್ವರ್ಯ ರಾಯ್ ಬಚ್ಚನ್ರನ್ನ ಸಿನಿಮಾದಲ್ಲಿ ನೋಡಲು ಹಂಬಲಿಸುತ್ತಿರುವ ಅಭಿಮಾನಿಗಳಿಗೆ ಪೊನ್ನಿಯನ್ ಸೆಲ್ವನ್ 2 ಭಾಗಗಳಲ್ಲಿ ಬಿಡುಗಡೆಯಾಗಲಿದೆ.